ಒಂದು ಸಮಾವೇಶದ ನಿನ್ನೆ ಬಹುಶಃ ನಿಮ್ಮ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ ರಮೇಶ್ ಜಾರಕಿಹೊಳಿ ಅವರ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೋಕಾಕ್ ಶಾಸಕರು ನಮ್ಮ ನಾಯಕರು ಅವರ ಬಗ್ಗೆ ನನಗೆ ಗೌರವ ಇದೆ ಆದರೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾ ಟಿವಿದಲ್ಲಿ ಮತ್ತು ನಿಮ್ಮ ಮೀಡಿಯಾದಲ್ಲಿ ನೋಡಿದ್ದ ಇದು ನನ್ನದು ಪರ್ಸನಲ್ ಕಾರ್ಯಕ್ರಮ ಬಿಜೆಪಿಗೆ ಸಂಬಂಧಿಲ್ಲ ಅದಕ್ಕೆ ಆ ಸಮಾವೇಶಕ್ಕೆ ನನ್ನ ನಾ ಬಿಜೆಪಿ ಜಿಲ್ಲಾ ಅಧ್ಯಕ್ಷನಾಗಿ ಅವರೇ ಹೇಳಿದ ಮೇಲೆ ನಾ ಏನು ಹೇಳೋದು ಅವಶ್ಯಕ ಇಲ್ಲ ಬಿಜೆಪಿಗೆ ಸಂಬಂಧಿಲ್ಲ ಅಂತ ಅವ್ರು ಹೇಳಿದ್ದಾರೆ ಅಲ್ಲ ನೀವು ಭಾಗಿಯಾಗ್ತೀರಿ ಇಲ್ಲ ನಾ ಜಿಲ್ಲಾ ಅಧ್ಯಕ್ಷನಾಗಿ ನಾ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದ ಅದು ಬಿಜೆಪಿ ಕಾರ್ಯಕ್ರಮ ಇಲ್ಲದಾಗ ನಾ ಹೋಗೋದು ಸರಿಯಲ್ಲ ಅಲ್ಲ ನಿಮಗೆ ಆಹ್ವಾನ ಇದೆಯಾ ಸರ್ ನಾ ಆಹ್ವಾನದ ಪ್ರಶ್ನೆ ಇಲ್ಲ ಬಿಜೆಪಿ ಕಾರ್ಯಕ್ರಮ ಇಲ್ಲದ್ಮೇಲೆ ನಾವು ಹೋಗುದು ಯಾಕಂದ್ರೆ ಎಲ್ಲ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಆಕಾಂಕ್ಷಿಗಳನ್ನು ಸೇರಿಸಿ ಸಮಾವೇಶ ಮಾಡಿದ್ದಾರೆ ಅಂತ ಕಾರ್ಯಕರ್ತರೇ ಮಾತಾಡ್ತಿದ್ದಾರೆ ನಿಮಗೆ ಏನಾದರೂ ಆಹ್ವಾನ ಬಂದಿದೆ ಈಗ ನನಗೆ ಬಂದಿದ್ದ ಸುದ್ದಿ ಅಲ್ಲಿ ಹಚ್ಚಿದಂತ ಬ್ಯಾನರ್ ರಮೇಶ್ ಜಾರಕಿಹೊಳಿ ಅಭಿಮಾನಿ ಸಂಘ ಅಂತ ಮಾಡಿದ್ದಾರೆ ಮತ್ತು ಅವರು ಕೂಡ ಹೇಳಿಕೆ ಕೊಟ್ಟಿದ್ದರು ಇದು ನಂದು ಪರ್ಸನಲ್ ಕಾರ್ಯಕ್ರಮ ಪರ್ಸ್ನಲಿ ಅವ್ರ ಜೊತೆ ನಂದು ಒಳ್ಳೆಯ ಸಂಬಂಧ ಇದಾವೆ ನಾ ಆ ರೆಸ್ಪೆಕ್ಟ್ ಇದ್ದೀನಿ ಅವನಿಗೆ ಅವ್ರ ಬಗ್ಗೆ ನನ್ನ ಗೌರವ ಇದೆ ಆದರೆ ನಾ ಈ ಒಂದು ಸ್ಥಾನದಲ್ಲಿದ್ದ ನಾ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷನಾಗಿ ನಾ ಈಗ ಅವ್ರಿಗೆ ನಾನು ನಿಮ್ಮ ಪರ್ಸ್ನಲಿ ನಿಮ್ಮ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಇದ್ದ ನಾ ಬರ್ತೇನೆ ಅಂತ ಹೇಳೋದು ಸರಿಯಲ್ಲ ನಾ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷನಾಗಿ ಬಿ ಜೆ ಪಿ ಕಾರ್ಯಕ್ರಮ ಮೇಲೆ ಸ್ಟೇಜ್ ಮೇಲೆ ನಾ ಹೋಗ್ಬೋದು ಬೇರೆ ಸ್ಟೇಜ್ ಮೇಲೆ ಹೋಗ್ಲಿಕ್ಕೆ ನನಗೆ ಮನಸ್ಸು ಒಪ್ಪೋದಿಲ್ಲ ನಾ ಹೋಗೋದು ಈಗ ಗ್ರಾಮೀಣ ಕ್ಷೇತ್ರದಲ್ಲಿ ಅಂತ ಆಮೇಲೆ ನಾಗೇಶ್ ಮುಂಗಲ್ಕರ್ ಅವರು ನಾವು ಅವ್ರ ಪಾತ್ರ ಒನ್ ಟು ಡಬಲ್ ಕೊಡೋದಂತೆ ಇನ್ನೊಂದು ಕಡೆ ಮೂರು ಕಡೆ ಸಂಖ್ಯೆ ತಗೋತಾ ಇದ್ದಾರೆ ಇದು ಸರ ಈಗ ವಿಶೇಷ ಬಿ ಜೆ ಪಿ ಬಗ್ಗೆ ನಾ ಮಾತಾಡ್ಬೋದು ಯಾಕಂದ್ರೆ ಯಾಳೆಗೆ ಟಿಕೆಟ್ ಡಿಕ್ಲೇರ್ ಆಗ್ತೈತಿ ಕ್ಯಾಂಡಿಡೇಟ್ ಒಬ್ಬ ಆಗ್ತಾನೆ ಆಟೋಮೆಟಿಕ್ ಉಳ್ಕಿದವರು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅವ್ರು ಕೈ ಜೋಡಿಸ್ಬೇಕಾಗ್ತದೆ ಚೂರು ನಾಗೇಶ್ ಮನೋಕರ್ ಅವ್ರ ಟಿಕೆಟ್ ಆದ್ರೆ ನಾ ಅವ್ರ ಜೊತೆ ಕೈ ಜೋಡಿಸ್ಬೇಕು ಮತ್ತು ಧನಂಜಯ್ ಜಾಧವ್ ಇರ್ಬೋದು ವಿನಯ್ ಕದಮ್ ಇರ್ಬೋದು ಮತ್ತು ಯಾರು ಆಕಾಂಕ್ಷಿಗಳು ಜೋಡಿಸ್ಬೇಕು ನನಗಾದ್ರೆ ಅವ್ರ ಕೈ ಜೋಡಿಸ್ಬೇಕು ಈಗ ಸದ್ಯಕ್ಕೆ ಆಕಾಂಕ್ಷೆ ಎಲ್ಲರೂ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರಿಗೆ ನಾವು ಕೆಟ್ಟು ಅಂತ ಹೇಳಕ್ಕೆ ಸಾಧ್ಯ ಸರಿ ಅಂತಲೂ ಹೇಳಕ್ಕೆ ಸಾಧ್ಯ ಆದರೆ ಈಗ ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು ನಾನು ಇರ್ಬೋದು ಯಾರು ನಾವು ಯಾವ ವೇದಿಕೆ ಮೇಲೆ ನಾವು ಅಪೀಲ್ ಮಾಡೋ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ರಿ ನಾವು ಕೆಲಸ ಮಾಡ್ತೀವಿ ಮೊದಲು ಮಾಡಿವಿ ಮುಂದೆ ಮಾಡ್ತೀವಿ ಅಂತ ಒಂದು ಅಭಿಮಾನದ ಕಾರ್ಯಕರ್ತರು ಸಮಾವೇಶ ಮಾಡ್ತಿದ್ರು ಸರ್ ಅಂದ್ರೆ ನಾನು ಬಿಜೆಪಿ ಅಭ್ಯರ್ಥಿನೇ ಗೆಲ್ಲಬೇಕು ಐದು ಮಂದಿ ಏನು ಆಕಾಂಕ್ಷಿಗಳಿದ್ದಾರೆ ಐದು ಅಭ್ಯರ್ಥಿಗಳಿಂದ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಒಂದೇ ವೇದಿಕೆಗೆ ಕರ್ತೀನಿ ಅಂತ ಅಂದಿದ್ರು ಅದು ಸೊ ಅಲ್ಲಿ ಈಗಾರೆ ಐದು ಮಂದಿಗೆ ಅವ್ರು ಕರೆದಿಲ್ಲ ಬಂದಿನಂತ ಸುದ್ದಿ ಪ್ರಕಾರ ಮತ್ತೆ ಇದು ವೈಯಕ್ತಿಕ ಕಾರ್ಯಕ್ರಮ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ನಾಗೇಶ್ ಮುನೋಳ್ಕರ್ ಪರ ಇದ್ರಿ ಇಲ್ಲ ಅದು ನಾ ಏನು ಹತ್ರ ಅವರ ಅಭಿಮಾನಿ ಸಂಘ ಅಂತ ಮಾಡಿದಾಗ ನಾ ನಾಗೇಶ್ ಮುನೋಳ್ಕರ್ ಅಂತಲೂ ಹೇಳಿ ಹೇಳಕ್ ಸಾಧ್ಯ ಅವ್ರ ಬಾಯಿಂದ ಅದು ಬಂದಿಲ್ಲ ಮತ್ತು ಆ ಥರ ನಾ ಯಾಕೆ ಮಾತಾಡ್ಬೇಕಾದ್ರೆ ನಮಗೆ ಅವರು ನಮ್ಮ ಬಿ ಜೆ ಪಿ ಲೀಡರ ನನಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ ಒಂದು ವೇಳೆ ಸಂಜೆವರೆಗೂ ವೇದಿಕೆ ಮೇಲೆ ಬಿ ಜೆ ಪಿ ಬ್ಯಾನರ್ ಕಟ್ಟಿರ ಅಂದ್ರೆ ಹೋಗ್ತೀರಿ ಬಿ ಜೆ ಪಿ ಬ್ಯಾನರ್ ಇದ್ರೆ ಎಲ್ಲಿ ಮಸಲ್ಲ ಇದು ಹೋಗ್ತೀವಿ ವೇದಿಕೆ ಮೇಲೆ ಹೋಗಾಕ್ತದೆ ಬಿ ಜೆ ಪಿ ಕಮಲ ನಾವು ಬಹುಶಃ ನೀವು ಮಂದಿನ ಕಾರ್ಯಕ್ರಮ ನಾನು ನೋಡಿರ್ಬೋದು ಕಮಲ ಬಿ ಜೆ ಪಿ ಹಿಂದುತ್ವ ಅನ್ನೋದಿರ್ಬೋದು ಇದು ನಾಲ್ಕು ನಂದು ಉಸಿರು ನಂದು ಜೀವನ ಕೊನೆವರೆಗೆ ನಾವು ಕಮಲ ಬಿ ಜೆ ಪಿ ಗೆಲ್ಸೋದು ಅಂತಲೇ ಕೆಲಸ ಮಾಡವ ಜಿಲ್ಲಾಧ್ಯಕ್ಷರಾಗಿ ನಿರ್ಣಯ ತಗೋತಾ ಇದ್ರೆ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ನಿರ್ಣಯ ತಗೋತಾ ಇಲ್ಲ ಇಲ್ಲ ನಾ ಜಿಲ್ಲಾಧ್ಯಕ್ಷ ಆಮೇಲೆ ಮೊದಲು ಕಾರ್ಯಕರ್ತ ಬಿ ಜೆ ಪಿ ಬಿ ಜೆ ಪಿ ಬಗ್ಗೆ ಇರುವಂತ ನನ್ನ ಭಾವನೆ ಬಿ ಜೆ ಪಿ ಗೆಲ್ಬೇಕಂತ ನನ್ನ ಭಾವನೆ ಉಳಿದ ಆಕಾಂಕ್ಷೆಗಳು ಯಾರು ಹೋಗಲ್ಲ ಸರ್ ಅದು ನನಗೆ ಗೊತ್ತಿಲ್ಲ ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಿ ಹೇಳೋದಿಲ್ಲ ಹೋಗ್ರಂತ ಹೇಳಿ ಅವ್ರದ್ದು ವೈಯಕ್ತಿಕ ಪ್ರೀತಿ ಯಾರು ಮಾಡ್ತಿದ್ರು ಹೋಗೋರು ಇದ್ರೆ ಯಾರಿಗೆ ನಾನು ನಿಲ್ಸಕ್ ಸಾಧ್ಯ ಹೋಗಂಗಿಲ್ಲ ಅಂದ್ರೆ ನೀವು ಹೋಗ್ರಿ ಅಂತ ಹೇಳಕ್ಕೂ ನನಗೆ ಅವಕಾಶ ಇಲ್ಲ ಬೆಳಗಾವಿ ಮೇಲಿಂದ ಏನಾದರೂ ಸೂಚನೆ ಬಂದಿತ್ತ ಹಿರಿಯ ನಾಯಕರಿಂದ ಪಕ್ಷದ ಬ್ಯಾನರ್ ಹೋಗಬೇಡ್ರಿ ಅಂತ ಆ ತರ ಯಾರ್ದು ಏನು ಸೂಚನೆ ಇಲ್ಲ ಆದ್ರೆ ನಾ ಒಂದು ಸ್ಥಾನದಲ್ಲಿ ಇದ್ದೇನೆ ಆ ಸ್ಥಾನದ ಜವಾಬ್ದಾರಿ ನನಗೆ ಗೊತ್ತಿದೆ ನನ್ನ ಪಕ್ಷದ ಜವಾಬ್ದಾರಿ ನನಗೆ ಗೊತ್ತಿದೆ ನಾ ಜಿಲ್ಲಾಧ್ಯಕ್ಷ ಅಂದಮೇಲೆ ನಾ ಈ ತರ ಚುನಾವಣೆ ಬಂದ ಸಂದರ್ಭದಲ್ಲಿ ಒಂದು ವೇದಿಕೆ ಮೇಲೆ ಹೋಗಿ ಬಿ ಜೆ ಪಿ ಬ್ಯಾನರ್ ಇಲ್ಲದೆ ನಾವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಸರಿಯಲ್ಲ ಈಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಿ ಜೆ ಪಿ ಬರ್ತಾರೆ ಅಂತೇಳಿ ಎಷ್ಟು ವಿಶ್ವಾಸ ಇದೆ ನೂರಿಗೂ ನೋಡಿ ನೋಡಿ ಕಾರ್ಯಕರ್ತರು ಇದ್ದಾರೆ ಜನ ಇದ್ದಾರೆ ನರೇಂದ್ರ ಮೋದಿ ಅಂತ ಒಬ್ಬ ಒಳ್ಳೆ ಲೀಡರ್ ನಮ್ಮ ಬಿ ಜೆ ಪಿಗೆ ಇದ್ದಾರೆ ಅವ್ರ ಕಡೆ ನೋಡಿ ಜನ ಎಲ್ಲರೂ ಬಿ ಜೆ ಪಿಗೆ ವೋಟ್ ಹಾಕ್ತಾರೆ ಕ್ಯಾಂಡಿಡೇಟ್ ಆಗ್ಬೇಕಂತ ಈಗೆಲ್ಲರೂ ನಾನು ಒಳ್ಳೆಯವ ನಾನು ಪೌಡರ್ ಲಿಪ್ಸ್ಟಿಕ್ ಹಚ್ಕೊಂಡು ನಿಂತಿದ್ದೇನೆ ನಾ ಭಾಳ ಒಳ್ಳೆಯವ ಅಲ್ಲ ಜನ ಪಕ್ಷ ತೀರ್ಮಾನ ಮಾಡ್ತಿದ್ವಿ ಆ ಥರ ಯಾರಿಗೆ ಕೊಡಬೇಕಂತ ಗಿಫ್ಟ್ ಪಾಲಿಟಿಕ್ಸ್ ವರ್ಕೌಟ್ ಆಗಲ್ಲ ಗಿಫ್ಟ್ ಪಾಲಿಟಿಕ್ಸ್ ವರ್ಕೌಟ್ ಆಗೋದಿಲ್ಲ ಹಿಂದುತ್ವ ವಿಚಾರಧಾರೆ ಮತ್ತು ನರೇಂದ್ರ ಮೋದಿ ಅವರ ಕೆಲಸ ನೇತೃತ್ವ ಕಳೆದ ಬಾರಿ ಚುನಾವಣೆ ಬಂದಾಗ ಇದು ಸ್ವಾಭಾವಿಕ ಅಲ್ವಾ ಯಾರ್ಯಾರು ಆಕಾಂಕ್ಷಿಗಳು ಇರ್ತಾರೆ ಅವರ ಜನರ ಮಟ್ಟ ತಲುಪಲಿಕ್ಕೆ ಏನೇನು ಮಾಡಬೇಕಂತ ಮಾಡುವಂಥ ಸ್ವಾಭಾವಿಕ ಅವ್ರ ಸ್ವಭಾವ ಎಲ್ಲರೂ ಮಾಡೋದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಂತ ಈಗ ಜೋರು ನಡೀತಾ ಇದೆ ಆದರೆ ಜನ ತೀರ್ಮಾನ ಮಾಡ್ತಾರೆ ಯಾರಿಗೆ ಗೆಲ್ಲಿಸ್ಬೇಕಂತ ಗಿಫ್ಟ್ ಪಾಲಿಟಿಕ್ಸ್ ಅನ್ನೋದು ಇತ್ತೀಚೆಗೆ ಒಂದು ಕಳೆದ ಒಂದು 15 ವರ್ಷದಿಂದ
ಇದು ಸರಿ ಅಲ್ಲ, ಯಾಕೆ ಈ ಬೆಳವಣಿಗೆ ಸರಿ ಅಲ್ಲ. ಕರ್ನಾಟಕ ನಾಳೆಗೆ ಇದು ಒಂದು ಹೆಸರು ಕೆಡಿಸುವಂತ ಪದ್ಧತಿ ಇದು ಸರಿ ಅಲ್ಲ. ಅದು ಎಲ್ಲರೂ ಮಾಡಬೇಕು, ಯಾವ ಪಕ್ಷದವ್ರು, ಕಾಂಗ್ರೆಸ್ದವ್ರ, ಬಿ ಜೆ ಪಿ ಅವರು ಅಂತ ಅಲ್ಲ, ಯಾರು ಅಭ್ಯರ್ಥಿ ಇದಾರಲ್ಲ, ಜನರ ಕಡೆ ಹೋಗಿ ನಾವು ಮಾಡುವಂಥ ಕೆಲಸ ನಾವು ಸೇವೆ ಮಾಡ್ತೀವಿ, ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಓಟ್ ಕೇಳೋದ್ಬೇಕು. ಆದರೆ ಈಗೇನು ನಾವು ಇದು ಗಿಫ್ಟ್ ಕೊಡ್ತೇವೆ, ಅದು ಗಿಫ್ಟ್ ಕೊಡ್ತೇವೆ ಅಂತ ಹೇಳೋದ ಎಲ್ಲರೂ ತಪ್ತಾ ಇದಾರೆ ಅಂತ ನನ್ನ ಭಾವನೆ. ಯಾಕೆ ಅಂದರೆ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ವಿ, ಸೋಲದ ಭಯನೂ ಇದೆ ಮತ್ತು ಅಭಿವೃದ್ಧಿ ಕೆಲಸ ಮಾಡ್ತಿದ್ರೆ ಗಿಫ್ಟ್ ಕೊಡೋದು ಏನು ಅವಶ್ಯಕತೆ ಇದೆ. ಆದರೆ ಅವ್ರಿಗೆ ಯಾಕೆ ಸೋಲದ ಭಯ ಜೊತೆಗೆ ಅವ್ರು ಅಭಿವೃದ್ಧಿ ಮಾಡಿದ ಏನು ಅವರು ಅಡ್ವರ್ಟೈಸ್ಮೆಂಟ್ ಮಾಡೋದ ಭಾಷಣದಲ್ಲಿ ಹೇಳೋದ ಅದು ನೋಡ್ರೆ ಅವ್ರು ಬಹುಶಃ ಸುಳ್ಳು ಮಾತಾಡ್ಕೊಂಡು ಬಂದಾರಂತ ಅವರು ಈಗ ನಡವಳಿಕೆ ತೋರಿಸ್ತಾರೆ. ಯಾಕಂದ್ರೆ ಇಷ್ಟು ದೊಡ್ಡದು ಪೆಂಡಾಲ ಹೊಡೆದು ಓಪನ್ ಆಗಿ ಜನರಿಗೆ ಕರೆಸಿ ಭಯ ಅನ್ನೋಕ್ಕಿಂತ ಹೇಳ್ತಾರೆ ಎಲ್ಲ ಬಿಟ್ಟು ನಿಂತರೆ ಭಯ ಇರೋದಿಲ್ಲ. ಈಗ ಅವರು ಅಭಿವೃದ್ಧಿ ಮಾಡಿದ್ರೆ ಮನೆ ಮಗಳ ಅಂತ ಹೇಳ್ತಾರೆ, ಇಂಥ ಗಿಫ್ಟ್ ಕೊಟ್ಟು ಅಮಿಷ ಮನೆ ಮಗಳ ಇದೆಲ್ಲ ಭಾಷಣದಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಆನೆ ತಗೊಳ್ಳೋದಂದ್ರೆ ಆನೆ ಯಾರು ತಗೋತೀವಿ ನಾವು ವಿಶ್ವಾಸ ಇದ್ದಾಗ ಆನೆ ತಗೋತೀವಿ. ಇದ್ರ ಅರ್ಥ ಜನರ ಮೇಲೆ ವಿಶ್ವಾಸ ಇಲ್ಲ ಮತ್ತು ಆ ಜನ ಓಟ್ ಹಾಕ್ಬೇಕಂತ. ಈಗ ತುಮಕೂರಿ ನಾನು ಒಬ್ಬ ಅಭ್ಯರ್ಥಿ ಇದ್ದೇನೆ, ನಿಮ್ಮ ಕಡೆ ಬರ್ತೇನೆ, ಓ ಆನೆ ಕೊಡ್ರಿ ನಾನು ನಿಮ್ಗೆ ಇದು ಕೊಡ್ತೇನೆ. ಆನೆ ಯಾಕೆ ಅವ್ರ ಜನರ ಮೇಲೆ ನಾವು ವಿಶ್ವಾಸ ಇಡಬೇಕು, ಹಳೆ ಜನ ನಮ್ಮ ಮೇಲೆ ವಿಶ್ವಾಸ ಇಡ್ಬೋದು. ಇದು ಜನರದ್ದು ಕೂಡ ಅಪಮಾನ ಇದೆ, ಜನರ ಬಗ್ಗೆ ಒಳ್ಳೆ ತೀರ್ಮಾನ ಮಾಡ್ತಾನಂತ ನನಗೆ ವಿಶ್ವಾಸ ಇದೆ. ಸಂಜಯ್ ಪಾಟೀಲ್ ಬ್ಯಾಡ್ ಅಂತೂ ಎಲ್ಲಿ ಹೇಳಿಲ್ಲ ಅವರ, ಅದಕ್ಕೆ ಅದ್ರ ಬಗ್ಗೆ ಈಗ ನಾವೇನು ಮಾತಾಡೋದು ಸರಿ ಅಲ್ಲ. ಅವ್ರ ಮನಸ್ಸಿನಾಗ ಏನಿದೆ, ಅವರು ಹಿರಿಯ ನಾಯಕರ ಪರಿಪಕ್ವ ವಿಚಾರಧಾರೆ ಇದ್ದೀನಂತ ಒಬ್ಬ ವ್ಯಕ್ತಿ ಏನಾರ ಅವ್ರು ಬೇರೆ ಪಾಲಿಟಿಕ್ಸ್ ಇದ್ರೆ ಇಲ್ಲ, ನಾ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದು ಸರಿ ಅಲ್ಲ ಅಂತ. ಅವ್ರು ಮಾತಾಡಿಲ್ಲಲ್ಲ ಸಂಜಯ್ ಪಾಟೀಲ್ ಬೇಡ, ಸಂಜಯ್ ಪಾಟೀಲ್ ಕುಡ್ಬೇಡ್ರಿ ಈ ತರ ಎಲ್ಲಿ ಮಾತಾಡಿಲ್ಲ. ಮಾತಾಡ್ರಿ ಸರ್ ಬರೋದಿಲ್ಲ ಅಂತೇಳಿ ಇಲ್ಲ, ಅವ್ರಿಗೆ ಗೊತ್ತಿತ್ತು ನಮ್ಮ ಪಕ್ಷದ ಬ್ಯಾನರ್ ಇಲ್ಲ ಅವ್ರಿಗೆ ಬರೋದಿಲ್ಲ ಅಂತ. ನಾ ಬಿ ಜೆ ಪಿ ಬಗ್ಗೆ ಎಷ್ಟು ನನಗೆ ಇದಿದೆ ಅವ್ರಿಗೆ ಗೊತ್ತಿತ್ತು, ಅವ್ರಿಗೇನು ಮಾತಾಡಿಲ್ಲ. ಇಲ್ಲ ನಾ ಏನು ಮಾತಾಡಕ್ಕೆ ಅದ್ರ ಆಹ್ವಾನ ನೀಡಿದ್ರಲ್ಲ ಮೊನ್ನೆ, ಮೊನ್ನೆ ಫೋನ್ ಮಾಡಿ ಬರ್ರಿ ಅಂತ ಕರೆದಿದ್ರಲ್ಲ. ಹೌದು ಕರೆದಿದ್ರು, ಆದ್ರೆ ಆಳಿಗೆ ನಾವು ಒಂದು ಮಾತು ಹೇಳಿ ನೀವು ಬಿ ಜೆ ಪಿ ಬ್ಯಾನರ್ ಹತ್ರ ಬರ್ತೇನಂತ. ಅದಕ್ಕೆ ಈಗ ಬಿ ಜೆ ಪಿ ಬ್ಯಾನರ್ ಇಲ್ಲ ಅಂದಮೇಲೆ ಅವ್ರು ಆಹ್ವಾನ ಮಾಡೋದು ಪರಿಸ್ಥಿತಿ ಇಲ್ಲ, ನಾವು ಹೋಗೋದು ಪರಿಸ್ಥಿತಿ.